ನನಗಿವತ್ತು ಬಹಳ ಸಂತೋಷ ಏನು ಅಂತಂದ್ರೆ, ನಾವು ಯಾವ ಯಾವ ಪ್ರಮುಖ ಅಂಶಗಳನ್ನು ನಾವು ತಪ್ಪುಗಳು ಅಂತ ಹೇಳಿ ಎತ್ತಿ ಹಿಡಿದಿದ್ವೋ ಆ ಪ್ರಮುಖ ಅಂಶಗಳಿಗೆ ಒಂದಿಷ್ಟು ಸಲ್ಯೂಷನ್ಗಳನ್ನು ನಾವು 100 ಗಂಟೆಗಳ ಒಳಗೆ ಮಾಡಿ ತೋರಿಸ್ತೇವೆ ಅನ್ನುವಂಥ ಒಂದು ಬದ್ಧತೆಯನ್ನು ಜನಕ್ಕೆ ಕೊಟ್ಟಿದ್ವಿ. ಇವತ್ತು 100 ಗಂಟೆ ಒಳಗಡೆ ಒಂದಿಷ್ಟು ಪ್ರಮುಖ ಬದಲಾವಣೆಗಳನ್ನು ಈಗಾಗಲೇ BBMP ಬೆಡ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ನಾವು ಈಗಾಗಲೇ ಜಾರಿಗೆ ತಂದಾಗಿದೆ. ಯಾವ್ಯಾವುದು ಪ್ರಮುಖ ಅಂಶಗಳು? ಮೊದಲನೇದು, ಕಳೆದ ಬಾರಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೆ, ಯಾರು ಯಾವ ವಾರ್ ರೂಮ್ನಲ್ಲಿ ಬೆಡ್ಡನ್ನು ಬುಕ್ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ದಾಖಲಾತಿಗಳಿಲ್ಲ, ಸರಿಯಾಗಿರುವಂಥ ಅಕೌಂಟಬಿಲಿಟಿ ಸಿಸ್ಟಮ್ ಇಲ್ಲ. ಒಂದು ವಾರ್ ರೂಮ್ನಲ್ಲಿ 5 ರಿಂದ 8 ಕಂಪ್ಯೂಟರ್ಗಳಿರ್ತವೆ, ಆ ಕಂಪ್ಯೂಟರ್ನ ಮುಖಾಂತರ ಬೆಡ್ ಬುಕ್ಕಿಂಗ್ ಮಾಡ್ತಾ ಇರ್ತಾರೆ. ಅಲ್ಲಿರುವಂಥ ಅಧಿಕಾರಿಗಳು, ಅಲ್ಲಿರುವಂಥ ಯಾರು ಏಜೆನ್ಸಿಯಿಂದ ಹೈರ್ ಮಾಡಿರುವಂಥ ವ್ಯಕ್ತಿಗಳು, ಯಾರ್ಯಾವ ಕಂಪ್ಯೂಟರಲ್ಲಿ ಯಾರು ಬೆಡ್ ಬುಕ್ ಮಾಡ್ತಾ ಇರ್ತಾರೆ, ಬ್ಲಾಕ್ ಮಾಡ್ತಾ ಇರ್ತಾರೆ ಅನ್ನೋದಂತೂ ಗೊತ್ತಾಗೋದಿಲ್ಲ. ಇದು ಅಕೌಂಟಬಿಲಿಟಿ ಫಿಕ್ಸ್ ಮಾಡಲಿಕ್ಕೆ ಬಹಳ ಸಮಸ್ಯೆ ಇದೆ ಅನ್ನೋದನ್ನು ನಾವು ಗಮನಕ್ಕೆ ತಂದಿದ್ವಿ. ಈಗ ಮೊದಲನೇ ಬದಲಾವಣೆ ತಂದಿದ್ದೀವಿ. BBMPಯ ಬೆಡ್ ಬುಕ್ಕಿಂಗ್ ವ್ಯವಸ್ಥೆಯಲ್ಲಿ ಯಾವ ವಾರ್ ರೂಮ್ನಲ್ಲಿ ಯಾವ ಡಾಕ್ಟರು ಅಥವಾ ಯಾವ ಅಧಿಕಾರಿ ಬೆಡ್ನ ಬ್ಲಾಕ್ ಮಾಡ್ತಾರೋ ಆ ಅಧಿಕಾರಿ ಅಥವಾ ಆ ಡಾಕ್ಟರ್ನ ಹೆಸರು ಅವರು ಬೆಡ್ ಬ್ಲಾಕ್ ಮಾಡಿರುವಂಥ ವ್ಯಕ್ತಿಯ ಹೆಸರಿನ ಪಕ್ಕದಲ್ಲಿ ಬರುತ್ತೆ. ಈ ವ್ಯವಸ್ಥೆ ಈಗಾಗಲೇ ಜಾರಿಯಾಗಿದೆ. ಉದಾಹರಣೆಗೆ ಇಲ್ಲಿ ಬೊಮ್ಮನಹಳ್ಳಿಯಲ್ಲಿ ಒಂದು ಬೆಡ್ ಬುಕ್ ಆಗಿದೆ. ಆ ಬೆಡ್ನ ಬುಕ್ ಮಾಡಿರುವಂಥದ್ದು ಡಾಕ್ಟರ್ ಯಾರು ಅಂತಂದರೆ ಡಾಕ್ಟರ್ ಜೈಕುಮಾರ್ ಅನ್ನುವಂಥದ್ದು ಈಗಾಗಲೇ ಅಪ್ಡೇಟ್ ಆಗಿದೆ. ಅದೇ ಥರ ಇಲ್ಲಿ ಬೆಂಗಳೂರು ದಕ್ಷಿಣದ ವಾರ್ ರೂಮ್ನಲ್ಲಿ ಯಾರು ಬೆಡ್ ಬುಕ್ ಮಾಡಿದ್ದಾರೋ ಅಂಥ ವ್ಯಕ್ತಿ ಯಾರು ಅಂತಂದರೆ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಗೆ ಬೆಡ್ ಬುಕ್ ಆಗಿದೆ. ಬುಕ್ ಆಗಿರುವಂಥ ಪೇಷಂಟ್ನ ಹೆಸರು, SRF ನಂಬರು, BU ನಂಬರು, ಪಕ್ಕದಲ್ಲಿ ಯಾವ ಡಾಕ್ಟರ್ ಇದನ್ನು ಬೆಡ್ ಬುಕ್ ಮಾಡಿದ್ದಾರೆ ಅನ್ನುವಂಥದ್ದು ಕೂಡ ಡೀಟೇಲ್ಸ್ ಇಲ್ಲಿ ಬರುತ್ತೆ. ಇದರಿಂದ ಯಾವುದೇ ರೀತಿಯ ಅವ್ಯವಹಾರ ಆಯಿತು ಅಂತಂದ ಪಕ್ಷದಲ್ಲಿ ಯಾರಿದನ್ನು ಬೆಡ್ ಬುಕ್ ಮಾಡಿದ್ದಾರೆ ಅನ್ನುವಂಥ ಅಧಿಕಾರಿಯನ್ನು, ಡಾಕ್ಟರನ್ನು ಅಕೌಂಟಬಲ್ ಮಾಡುವಂಥ ಒಂದು ವ್ಯವಸ್ಥೆ ಈಗಾಗಲೇ ನಮ್ಮ ಸಿಸ್ಟಮ್ನಲ್ಲಿ ಜಾರಿಗೆ ನಾವು ತಂದಾಗಿದೆ. ಮೊದಲನೇದು. ಎರಡನೇದು, ಕಳೆದ ಬಾರಿ ನಾವು ನಿಮಗೆ ಹೇಳಿದ್ವಿ, ಬೆಡ್ ಇವಾಗ ಒಬ್ಬ ಪೇಷಂಟ್ ಹೆಸರಲ್ಲಿ ಅಲೋಕೇಟ್ ಆಗುತ್ತೆ, ಬ್ಲಾಕ್ ಆಗುತ್ತೆ, ಆದರೆ ಆ ಪೇಷಂಟಿಗೆ ಆ ವ್ಯಕ್ತಿ ಹೆಸರಿನಲ್ಲಿ ಬೆಡ್ ಬುಕ್ ಆಗಿದೆ ಅನ್ನುವಂಥ ಮಾಹಿತಿನೇ ಅವರಿಗೆ ಸಿಕ್ಕಿರೋದಿಲ್ಲ. ಇದನ್ನು ದುರುಪಯೋಗ ಮಾಡಿಕೊಂಡು ಯಾರ್ಯಾರು ಹೋಮ್ ಐಸೋಲೇಷನ್ನಲ್ಲಿದ್ದಂಥ ವ್ಯಕ್ತಿಗಳ ಹೆಸರಿನಲ್ಲಿ ಒಬ್ಬರ ಹೆಸರಿನಲ್ಲೇ 10 ಬಾರಿ 12 ಬಾರಿ ಬೆಡ್ಗಳನ್ನು ಬುಕ್ ಮಾಡಿರುವಂಥ ಪ್ಯಾಟರ್ನ್ಗಳು ನಮಗೆ ಲಭ್ಯ ಇತ್ತು ಅಂತ. ಬೆಡ್ ಬುಕ್ ಆಗಿ ಗಂಟೆಗಟ್ಟಲೆ ಆಗಿ ತಿಂಗಳಾನ್ಗಟ್ಟಲೆ ಆದರೂ ಕೂಡ ವ್ಯಕ್ತಿಗೆ ನನ್ನ ಹೆಸರಿನಲ್ಲಿ ಬೆಡ್ ಬುಕ್ ಆಗಿತ್ತು ಅನ್ನುವಂಥ ಮಾಹಿತಿನೇ ಇಲ್ಲದಲೇ ಇರುವಂಥ ವ್ಯವಸ್ಥೆ ಇತ್ತು. ಇವತ್ತು ಈ ವ್ಯವಸ್ಥೆ ಬದಲಾಗಿದೆ. ಯಾರಿಗೆ ಬೆಡ್ ಬ್ಲಾಕ್ ಆಗುತ್ತೆ, ಅಲಾಟ್ ಆಗುತ್ತೆ, ತಕ್ಷಣದಲ್ಲಿ ಆ ಪೇಷಂಟಿನ ಮೊಬೈಲ್ ಫೋನಿಗೆ ಒಂದು SMS, ಆಟೋ ಜನರೇಟೆಡ್ SMS ಅವರ ಮೊಬೈಲ್ ಫೋನಿಗೆ ಬರುತ್ತೆ. ನಿನ್ನೆಯಿಂದ ಯಾರ್ಯಾರಿಗೆ ಬೆಡ್ ಅಲೋಕೇಶನ್ಗಳಾಗಿದೆ ಅಂಥ ಪೇಷಂಟ್ಗಳು ಇವತ್ತಿಗಾಗಲೇ ಇದನ್ನು ಅನುಭವಿಸಿರ್ತಾರೆ, ಇದನ್ನು ಅವರ ಮೊಬೈಲ್ ಫೋನಿಗೆ ಬಂದಿರುತ್ತೆ. ಈ SMSನಲ್ಲಿ ಈ ರೀತಿಯ SMS ಬರುತ್ತೆ. ಈಗಾಗಲೇ ಒಬ್ಬರು ಪೇಷಂಟಿಗೆ SMS ಬಂದಿರೋದನ್ನು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಈ SMSನಲ್ಲಿ ಉದಾಹರಣೆಗೆ ಪೇಷಂಟ್ ಹೆಸರು D263 ಜನರಲ್ ಬೆಡ್ 2 ಫೋರ್ಟಿಸ್ ಆಸ್ಪತ್ರೆ ಬನ್ನರ್ಘಟ್ಟ ರೋಡ್ ಕೋವಿಡ್ ಕೇರ್ ಸೆಂಟರ್ ಕೈಂಡ್ಲಿ ಕ್ಯಾರಿ ಯುವರ್ ಫೋಟೋ ID ಪ್ರೂಫ್ ಅಡ್ಮಿಷನ್ ಪ್ರೊಸೀಜರ್. ಇದು ಬಂದಿರುತ್ತೆ. ಈ ಮೆಸೇಜ್ನ ತೆಗೆದುಕೊಂಡು ಹೋದರೆ ಆ ಆಸ್ಪತ್ರೆ, ಆ ಜನರಲ್ ಬೆಡ್ಡು, ಅವರ ಯಾವ ಸ್ಪೆಸಿಫಿಕ್ ಬೆಡ್ ಅಲೋಕೇಟ್ ಆಗಿದೆ ಅನ್ನುವಂಥ ನಂಬರ್ ಕೂಡ ಆ ಪೇಷಂಟಿಗೆ ಇದರಲ್ಲಿ ಸಿಗುತ್ತೆ. ನಾಳೆಯಿಂದ ಅಥವಾ ನಾಡಿದ್ದಿಂದ ಪೇಷಂಟಿಗೆ ಯಾವ ಮೆಸೇಜ್ ಹೋಗುತ್ತೆ, ಇದೇ ಮೆಸೇಜು ಆಸ್ಪತ್ರೆಯಲ್ಲಿರುವಂಥ ನೋಡಲ್ ಅಧಿಕಾರಿಯ ಮೊಬೈಲ್ ಫೋನಿಗೂ ಹೋಗುತ್ತೆ. ನೀವೆಲ್ಲರೂ ಕೂಡ ನೋಡಿರ್ಬೋದು, ಎಷ್ಟೋ ಬಾರಿ ನಮಗೆ BBMPಯ ಬೆಡ್ ಅಲಾಟ್ ಆಗಿರುವಂಥ ಸ್ಕ್ರೀನ್ಶಾಟನ್ನು ಹಿಂದೆ ಕಳಿಸೋರು ಅಲಾಟ್ ಆಗಿದೆ ಅಂತ ತಿಳಿಸಿರ್ತಿದ್ರು, ಆದರೆ ಆಸ್ಪತ್ರೆಗೆ ಹೋದರೆ ನಮ್ಮನ್ನು ಅಡ್ಮಿಷನ್ ಮಾಡ್ಕೊಳ್ತಿರ್ಲಿಲ್ಲ. ಎಲ್ಲಿ ಬಂದಿದೆ ಅಡ್ರೆಸ್ ಪ್ರೂಫ್ ತೋರಿಸಿ, ನಮಗಿನ್ನೂ ಬಂದಿಲ್ಲ, ನಮ್ಮ ಕಂಪ್ಯೂಟ್ರಲ್ಲಿ ತೋರಿಸಿಲ್ಲ ಅಂತ ಹೇಳಿರ್ತಿದ್ರು. ಇನ್ನು ಮುಂದೆ ಪೇಷಂಟಿಗೂ ಈ SMS ಬರುತ್ತೆ. 2 ದಿನಗಳ ನಂತರ ಹೊಸ ಒಂದು ಫೀಚರ್ನಲ್ಲಿ ಆಸ್ಪತ್ರೆಯಲ್ಲಿರುವಂಥ ನೋಡಲ್ ಅಧಿಕಾರಿಗೂ ಬರುತ್ತೆ. ನಿಮಗೆ ಆಸ್ಪತ್ರೆಗೆ ಹೋದ ಮೇಲೆ ಎಲ್ಲಿಂದ ಬಂತು, ಯಾರು ಬಂತು, ಸೇರಿಸ್ಕೊಳ್ಳಿಕ್ಕೆ ಸಮಸ್ಯೆ ಇದೆ, ಈ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಯುತ್ತೆ. ಇದು ಎರಡನೇ ಬದಲಾವಣೆ. ಮೂರನೇ ಬದಲಾವಣೆ, ನಿಮಗೆ ಮುಂಚೆ ನಿಮಗೆ ಬೆಡ್ ಅಲಾಟ್ ಆದ ನಂತರ ನೀವು ಆಸ್ಪತ್ರೆಗೆ ಹೋಗಲಿಕ್ಕೆ ಸೇರಿಕೊಳ್ಳಿಕ್ಕೆ 10 ಗಂಟೆಗಳ ಕಾಲ ಸಮಯಾವಕಾಶ ಇತ್ತು.
ಇದ್ರ ಬಗ್ಗೆ ನಾವೆಲ್ಲರೂ ಆಶ್ಚರ್ಯ ವ್ಯಕ್ತಪಡಿಸಿದ್ವಿ. ತುಂಬ ಜನ ತಜ್ಞರ ಸಮಿತಿ ಕೂಡ ಇದ್ರ ಬಗ್ಗೆ ಆಶ್ಚರ್ಯ ವ್ಯಕ್ತಪಡಿಸಿತ್ತು. ಆಸ್ಪತ್ರೆಗೆ ಹೋಗುವಂಥದ್ದು ಅರ್ಜೆಂಟಾಗಿ ಹೋಗಬೇಕಾಗಿರೋದು, ಅಲರ್ಟ್ ಆದಮೇಲೆ 10 ಗಂಟೆ 12 ಗಂಟೆ ನಂತರ ಹೋಗೋದು ಅರ್ಜೆನ್ಸಿ ಅಲ್ಲ. ಆದ್ದರಿಂದ ಈ 10-12 ಗಂಟೆಗಳ ಸಮಯಾವಕಾಶ ಏನು ಎಕ್ಸ್ಟ್ರಾ ಇತ್ತು, ಇದನ್ನು ದುರುಪಯೋಗ ಪಡ್ಕೊಂಡು ಯಾರೋ ಒಬ್ಬರು ಪ್ರಾಕ್ಸಿ ಹೆಸರಲ್ಲಿ ಬೆಡ್ನ ಬುಕ್ ಮಾಡಿ ಈ 8-10 ಗಂಟೆ ಒಳಗಡೆ ಇನ್ನೊಬ್ಬರಿಗೆ ಮರು ಅಲಾಟ್ ಮಾಡಿಕೊಂಡು ಈ ಅವ್ಯವಹಾರಗಳು ನಡೀಲಿಕ್ಕೆ ಅವಕಾಶ ಇತ್ತು. ಇದನ್ನು ಇವತ್ತು ಬದಲಾಯಿಸಿ ಪೇಷಂಟಿಗೆ ಬೆಡ್ಡು ಅಲಾಟ್ ಆದ 4 ಗಂಟೆ ಒಳಗಡೆ ಪೇಷಂಟ್ ಕಂಪಲ್ಸರಿ ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಬೇಕು. 4 ಗಂಟೆಗಳ ನಂತರದಲ್ಲಿ ಅವರೇನಾದರೂ ಡಿಲೇ ಮಾಡಿದ್ರೆ ಆ ಬೆಡ್ಡು ಲ್ಯಾಪ್ಸ್ ಆಗುತ್ತೆ. ಇದರಿಂದ 10-12 ಗಂಟೆಗಳ ಕಾಲ ಎಕ್ಸ್ಟ್ರಾ ಇದ್ದಂಥ ಅವ್ಯವಹಾರ ಮಾಡಲಿಕ್ಕೆ ಏನು ಸಮಯಾವಕಾಶ ಇತ್ತು ಅದಕ್ಕೆ ಬಹಳ ದೊಡ್ಡ ಕಡಿವಾಣ ಹಾಕಿದ್ದೀವಿ. 4ನೇ ಬದಲಾವಣೆ, ಯಾರು ಮನೇಲಿರ್ತಿದ್ರು ಅಥವಾ ಯಾರು ಡಿಸ್ಚಾರ್ಜ್ ಆಗೋಗಿರ್ತಿದ್ರು ಅಥವಾ ಕೆಲವು ಸಂದರ್ಭದಲ್ಲಿ ಯಾರು ಸತ್ತೇ ಹೋಗಿರ್ತಿದ್ರು ಈ ರೀತಿಯ ವ್ಯಕ್ತಿಗಳ ಹೆಸರಿನಲ್ಲೂ ಬೆಡ್ ಬ್ಲಾಕ್ ಮಾಡಿರುವಂತಹ ಸಂಗತಿಗಳು ದಾರಿಗೆ ನಮಗೆ ಗಮನಕ್ಕೆ ಬಂದಿತ್ತು. ಅವ್ರ ಹೆಸರಲ್ಲಿ ಬ್ಲಾಕ್ ಮಾಡಿಟ್ಟಿರೋದು, ನಂತರದ ಸಂದರ್ಭದಲ್ಲಿ ಅದನ್ನು ಮ್ಯಾನ್ಯುವಲಿ ಅನ್ಬ್ಲಾಕ್ ಮಾಡಿ ಮತ್ತೊಬ್ಬರಿಗೆ ಅಲಾಟ್ ಮಾಡುವಂಥ ಪ್ರಕ್ರಿಯೆ. ಈ ರೀತಿ ನಾವು ಕಳೆದ ಬಾರಿ 10 ದಿವಸಗಳಲ್ಲಿ ನೋಡಿದಾಗ 1000 ಸಂಖ್ಯೆಗಳಲ್ಲಿ ಬೆಂಗಳೂರಿನಲ್ಲಿ ಈ ರೀತಿ ಒಬ್ಬರನ್ನ ಪ್ರಾಕ್ಸಿಗೆ ಅಲಾಟ್ ಮಾಡುವಂಥದ್ದು, ಅದನ್ನು ನಂತರ ಅನ್ಬ್ಲಾಕ್ ಮಾಡಿ ಇನ್ನೊಬ್ಬರಿಗೆ ಕೊಡುವಂಥ ಸಂಗತಿಗಳು ಬೆಳಕಿಗೆ ಬಂದಿತ್ತು. ಈಗ BBMPಯ ಈ ವ್ಯವಸ್ಥೆಯಲ್ಲಿ ಮ್ಯಾನ್ಯುವಲ್ ಅನ್ಬ್ಲಾಕ್ ಮಾಡುವಂಥ ಫೀಚರನ್ನೇ ಡಿಲೀಟ್ ಮಾಡಲಾಗಿದೆ. ಮ್ಯಾನ್ಯುವಲ್ ಅನ್ಬ್ಲಾಕನ್ನು ಮಾಡಲಿಕ್ಕೆ ಅವಕಾಶವೇ ಇರೋದಿಲ್ಲ. ಈ ವ್ಯವಸ್ಥೆ ಕೂಡ ಈಗಾಗಲೇ ಜಾರಿಗೆ ಬಂದಾಗಿದೆ. ಇನ್ನು ಮುಂದೆ ಎ ಅನ್ನುವಂಥ ವ್ಯಕ್ತಿಯ ಹೆಸರಿನಲ್ಲಿ ಬ್ಲಾಕ್ ಮಾಡಿ 2-3 ಗಂಟೆ ಬಿಟ್ಟು ಅದೇ ಬೆಡ್ಡನ್ನು ಬಿ ಅನ್ನುವಂಥ ವ್ಯಕ್ತಿಗೆ ಮ್ಯಾನ್ಯುವಲಿ ಅನ್ಬ್ಲಾಕ್ ಮಾಡಿ ರೀಅಲಾಟ್ ಮಾಡುವಂಥ ಒಂದು ದೊಡ್ಡ ಒಂದು ಅವಕಾಶ ಏನಿತ್ತು ವ್ಯವಸ್ಥೆಯಲ್ಲಿ ಆ ಅವಕಾಶ ನಿಂತಿದೆ. ಇನ್ನು ಮುಂದೆ ಈ ಅನ್ಬ್ಲಾಕ್ ಮತ್ತು ರೀಬ್ಲಾಕ್ನ ಒಂದು ಅವ್ಯವಹಾರ ಏನು ನಡೆಯೋದಕ್ಕೆ ಒಂದು ಅವಕಾಶ ಇತ್ತು, ಅದು ದ್ಯಾಟ್ ಲೂಪ್ ಹೋಲ್ ಇಸ್ ಪ್ಲಗ್ಡ್. ಈ 4 ಪ್ರಮುಖ ಬದಲಾವಣೆಗಳು 100 ಗಂಟೆಗಳಲ್ಲಿ ನಾವು ತರ್ತೀವಿ ಅನ್ನುವಂಥ ಒಂದು ಬದ್ಧತೆಯನ್ನು ಬೆಂಗಳೂರಿನ ಜನಕ್ಕೆ ನಾವು ಕೊಟ್ಟಿದ್ವಿ. ಎಲ್ಲ ತಜ್ಞರು, ನಾನು ವಿಶೇಷವಾಗಿ ಈ ಬಾರಿ ಧನ್ಯವಾದ ಹೇಳ್ತೇನೆ ನಂದನ್ ನಿಲೇಕಣಿಯವರ ತಂಡ, ಇ ಗವರ್ನೆನ್ಸ್ ಫೌಂಡೇಶನ್ನು, ಇನ್ಫೋಸಿಸ್ನ ಟೆಕ್ನಾಲಜಿ ಸದಸ್ಯರು, ಐ ಸ್ಪಿರಿಟ್ನ ವಾಲಂಟಿಯರ್ಸ್ಗಳು, ಹೀಗೆ ಬಂದಂಥ ಈ ಎಲ್ಲ ಟೆಕ್ನಾಲಜಿ ವಾಲಂಟಿಯರ್ಸ್ಗಳು 100 ಗಂಟೆಗಳಲ್ಲಿ ಈ ಬದಲಾವಣೆಗಳನ್ನು ಜಾರಿಗೆ ತಂದಿದ್ದಾರೆ. ಇದಕ್ಕೆ ನಾನು ಬೆಂಗಳೂರಿನ BBMPಯ ಆಯುಕ್ತರಾಗಿರುವಂಥ ಗೌರವ್ ಗುಪ್ತಾ ಅವರು, ತುಷಾರ್ ಗಿರಿನಾಥ್ ಅವರು, ಪೊನ್ನುರಾಜ್ ಅವರು, ಪುಷ್ಕರ್ ಅವರು, ಬಿಶ್ವದೀಶ್ ಮಿಶ್ರಾ ಅವರು, ರಣದೀಪ್ ಅವರು, ಹೀಗೆ ಉನ್ನತ ಅಧಿಕಾರಿಗಳು ಯಾರು ಇದನ್ನು ಇಷ್ಟು ಬೇಗ ತೆಗೆದುಕೊಂಡು ಬರೋದರಲ್ಲಿ ಇಡೀ ತಂಡ ಕಾರ್ಯೋನ್ಮುಖವಾಗಿ ಕೆಲಸ ಮಾಡಿತು, ಅವರೆಲ್ಲರಿಗೂ ಕೂಡ ನಾನು ಬೆಂಗಳೂರಿನ ಜನರ ಪರವಾಗಿ ಅಭಿನಂದನೆ ಸಲ್ಲಿಸ್ತೇನೆ.